ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಒಂಬತ್ತು ತಪ್ಪು ಭಾಷಾಂತರಗಳಿಂದ ಉಂಟಾಗಿರುವ ಗೊಂದಲಗಳು ಆತ್ಮವೆಂದರೇನು ನಿಜವಾದ ಮನುಷ್ಯರೆಂದರೇನು ಎಂಬುದರ ಬಗ್ಗೆ ದಟ್ಟವಾದ ತಪ್ಪು ತಿಳುವಳಿಕೆಗಳನ್ನು ಹೊಂದಿದ್ದು ಆಂಗ್ಲ ಭಾಷೆಯ ನಮ್ಮ ಸಾಮಾನ್ಯ ಭಾಷಾಂತರಗಾರರು ನಮ್ಮನ್ನು ಭಯಂಕರವಾಗಿ ಗೊಂದಲಕ್ಕೊಳಪಡಿಸಿದ್ದಾರೆ ನಾವು ಪಡಬೇಕಾದದ್ದಿಲ್ಲ ಆ ಪ್ರಸ್ತಾಪದ ಬಗ್ಗೆ ಅವರಿಗಿರುವ ಪೂರ್ವ ಕಲ್ಪನೆಯು ಅವರಿಗೆ ಈ ರೀತಿಯಲ್ಲಿ ಭಾಷಾಂತರಿಸಲು ಒತ್ತಾಯಪಡಿಸಿದೆ ಮತ್ತು ಅವರು ಆಂಗ್ಲ ಓದುಗಾರರನ್ನು ಸಹ ಹತ್ತು ಪಟ್ಟು ಗೊಂದಲಕ್ಕೊಳಪಡಿಸಿದ್ದಾರೆ ಫಸ್ಟ್ ಒನ್ ಪ್ರಸ್ತಾಪದ ಬಗ್ಗೆ ತಪ್ಪಾದ ಬೋಧನೆಗಳು ಸೆಕೆಂಡ್ ಒನ್ ಆ ತಪ್ಪು ಬೋಧನೆಗಳನ್ನು ಬೆಂಬಲಿಸುವಂತೆ ಮಾಡಲಾದ ತಪ್ಪಾದ ಭಾಷಾಂತರಗಳು ಈ ರೀತಿಯಲ್ಲಿ ದ್ವಿಗುಣವಾಗಿ ಅವುಗಳ ಸರಿಯಾದ ಅರ್ಥವನ್ನು ತಿರುಚಿ ಹಾಕಿದ್ದಾರೆ ಮತ್ತು ನಿಜವಾದ ಅರ್ಥವನ್ನು ಮುಚ್ಚಿ ಹಾಕಿದ್ದಾರೆ ಹೀಗಿದ್ದಾಗ್ಯೂ ನಾವೀಗ ದೇವರ ಕೃಪೆಯಿಂದ ಪ್ರತಿಯೊಂದು ವಿಚಾರಗಳಲ್ಲಿಯೂ ಒದಗಿಸಲಾಗುವ ಸಹಾಯವುಳ್ಳ ದಿನಗಳಲ್ಲಿ ಜೀವಿಸುತ್ತಿದ್ದೇವೆ ಹೀಗಾಗಿ ಸಾಧಾರಣ ವಿದ್ಯೆಯುಳ್ಳ ಯಾವುದೇ ಪುರುಷ ಅಥವಾ ಸ್ತ್ರೀಯು ಅವರ ಮುಂದಿರುವ ಸಹಾಯದಿಂದ ಸಮಗ್ರವಾದ ಪ್ರಸ್ತಾಪದ ಬಗ್ಗೆ ಉತ್ತಮ ದೃಷ್ಟಿಕೋನ ಹೊಂದಿಕೊಳ್ಳಬಹುದಾಗಿದೆ ಆಂಗ್ಲ ಭಾಷೆಯ ಸಾಧಾರಣ ಭಾಷಾಂತರದ ಸ್ಪಷ್ಟವಾದ ಒಳನೋಟವನ್ನು ಕಂಡುಕೊಳ್ಳಲು ಮೂರು ವಿಧವಾದ ಕಾರ್ಯಗಳನ್ನು ಈಗ ಲಭ್ಯವಿದೆ ಇವು ಅವುಗಳು ಇಬ್ರಿಯ ಮತ್ತು ಗ್ರೀಕ್ ಮೂಲ ಭಾಷೆಗಳಿಂದ ಯಾವ ರೀತಿಯಲ್ಲಿ ಭಾಷಾಂತರಿಸಲ್ಪಟ್ಟವು ಎಂಬುದನ್ನು ಸರಿಯಾಗಿ ತೋರಿಸಿಕೊಡುತ್ತವೆ ಅವುಗಳೆಂದರೆ ಫಸ್ಟ್ ಒನ್ ದ ಇಂಗ್ಲಿಷ್ ಮ್ಯಾನ್ಸ್ ಹಿಬ್ರೂ ಆ್ಯಂಡ್ ಗ್ರೀಕ್ ಕೆಂಕೋರ್ಡೆನ್ಸ್ ಆಫ್ ದ ಹೋಲಿ ಸ್ಕ್ರಿಪ್ಚರ್ ಅನ್ಸೈಡ್ರಿಯನ್ ಸೆಕೆಂಡ್ ಒನ್ ಪ್ರೊಫೆಸರ್ ಯಂಗ್ಸ್ ಅನಾಲಯಟಿಕ್ ಕನ್ಕ್ರೂಡೆನ್ಸ್ ಟು ದ ಬೈಬಲ್ ಪ್ರೆಸ್ಟಿಬೆಟ್ರಿಯನ್ ಥರ್ಡ್ ಒನ್ ಡಾಕ್ಟರ್ ಸ್ಟ್ರಾಂಗ್ಸ್ ಟೇಪ್ ಕಾಂಕ್ರೂಡೆನ್ಸ್ ಮೆಥೋಡಿಸ್ಟ್ ಬೈಬಲ್ ಅನುಪ್ರಮಣಿ ಹೊಂದಾಣಿಕೆ ಕೃತ ನಾವು ಮೂರು ದೇವರ ವಾಕ್ಯದ ಪ್ರತಿಯೊಂದು ಶಬ್ದವನ್ನು ಅದು ಯಾವ ಮೂಲದಿಂದ ಬಂದಿದೆ ಎಂಬುದನ್ನು ತೋರಿಸಿಕೊಡುತ್ತವೆ ವಿವಿಧ ಕಾಂಕ್ರೂಡೆನ್ಸ್ಗಳು ಸತ್ಯವೇದ ಹೊಂದಾಣಿಕೆಯ ಅನುಕ್ರಮ ಕೃತಿ ಯಾವ ಮತಿಯ ಪಂಗಡಗಳಲ್ಲಿವೆ ಎಂಬುದನ್ನು ನಾವು ತೋರಿಸಿಕೊಡುವವರಾದರೂ ನಾವು ಇದುವರೆಗೆ ಗಮನಿಸಿರುವಂತೆ ಅವುಗಳು ಖಚಿತವಾಗಿ ಯಾವುದೇ ಪಂಗಡ ಪಕ್ಷಪಾತಗಳು ಕಂಡುಬಂದಿಲ್ಲ ಒಂದು ರೀತಿಯ ವೈವಿಧ್ಯಮಯ ರೀತಿಯಲ್ಲಿ ಇವನ್ನು ತಂದದ್ದಾಗಿದ್ದು ಅವುಗಳ ಸಾಕ್ಷಿಯು ಸಾಮರಸ್ಯವುಳ್ಳದ್ದು ಮತ್ತು ನಿಶ್ಚಿತಾಭಿಪ್ರಾಯವುಳ್ಳದ್ದು ಆಗಿದೆ ಅವುಗಳಲ್ಲಿರುವ ವ್ಯತ್ಯಾಸಗಳು ಅನುಕೂಲತೆ ಮತ್ತು ಉಪಯುಕ್ತತೆ ಮಾತ್ರವೇ ಸಂಬಂಧಿಸಿದೆ ಈ ನಿರ್ದಿಷ್ಟ ಪ್ರಮಾಣದ ಕಾರ್ಯವನ್ನು ಪರೀಕ್ಷಿಸುವಾಗ ನಮಗೇನು ತೋರಿಬರುತ್ತದೆ ಫಸ್ಟ್ ಒನ್ ಇಬ್ರಿಯ ಪದವಾದ ನೇ ಫೇಶ್ ಎಂಬುದನ್ನು ಸಾಮಾನ್ಯವಾಗಿ ಸೋಲ್ ಹಳೆ ಒಡಂಬಡಿಕೆಯಲ್ಲಿ ನಾನ್ನೂರ ಮೂವತ್ತಾರು ಬಾರಿ ತುರ್ಜುಮಯಗೊಳಿಸಲಾಗಿದೆ ಇದಕ್ಕೆ ಸನ್ಫೇಸ್ ಬಿಂಗ್ ಚೇತನಾಯುಕ್ತವಾದ ಅಸ್ತಿತ್ವದ ಜೀವಿ ಎಂಬ ಅರ್ಥವಿದೆ ಇದನ್ನು ಮೂವತ್ತಾರು ವಿಧಗಳಲ್ಲಿ ಭಾಷಾಂತರಗೊಳಿಸಲಾಗಿದೆ ಎನಿ ಫೋರ್ ಟೈಮ್ ಯುಪಿಡೆಟ್ ಟೂ ಟೈಮ್ಸ್ ಬೀಸ್ಟ್ ಒನ್ ಟೈಮ್ ಬಾಡಿ ಫೋರ್ ಟೈಮ್ ಬ್ರೀತ್ ಒನ್ ಟೈಮ್ ಕ್ರೆಚರ್ ನೈನ್ ಟೈಮ್ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಹಾಗೂ ಆದಿಕಾಂಡ ಎರಡನೇ ಅಧ್ಯಾಯ

ಕೀರ್ತನೆ ನೂರ ಐದನೇ ಅಧ್ಯಾಯ ಹದಿನೆಂಟನೇ ವಚನ ಹಿಯಟ್ ಹದಿನೆ ಹದಿನೈದು ಸಾರಿ ಹಾಡ್ಲಿ ಒನ್ ಟೈಮ್ ಹಿಯರ್ ಸೆಲ್ಫ್ ಒನ್ ಟೈಮ್ ಹಿಯರ್ ಒನ್ ಟೈಮ್ ಹಿಮ್ ಸೆಲ್ಫ್ ಫೋರ್ ಟೈಮ್ ಲೈಫ್ ಹಂಡ್ರೆಡ್ ಟೈಮ್ ಲೋಸ್ಟ್ ಟೂ ಟೈಮ್ ಮ್ಯಾನ್ ಟೂ ಟೈಮ್ ಮೀ ತ್ರೀ ಟೈಮ್ ಅರಣ್ಯಕಾಂಡ ಖಂಡ ಇಪ್ಪತ್ತ್ಮೂರನೇ ಅಧ್ಯಾಯ ಹತ್ತನೇ ವಚನ ಹಾಗೂ ನ್ಯಾಯಸ್ಥಾಪಕರು ಹದಿನಾರನೇ ಅಧ್ಯಾಯ ಮೂವತ್ತನೇ ವಚನ ಮತ್ತು ಒಂದನೇ ಅರಸು ಇಪ್ಪತ್ತನೇ ಅಧ್ಯಾಯ ಮೂವತ್ತೆರಡನೇ ವಚನ ಮೈಂಡ್ ಫಿಫ್ಟೀನ್ ಟೈಮ್ ಮೋಡ್ಲಿ ಒನ್ ಟೈಮ್ ಮೈಸೆಲ್ಫ್ ಒನ್ ಟೈಮ್ ಕೀರ್ತನೆ ಹ ನೂರ ಮೂವತ್ತೊಂದನೇ ಅಧ್ಯಾಯ ಎರಡನೇ ವಚನ ಒನ್ ಒನ್ ಟೈಮ್ ಯಾಜಕಾಂಡ ನಾಲ್ಕನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಓನ್ ಒನ್ ಟೈಮ್ ಪರ್ಸನ್ ಟ್ವೆಂಟಿ ಫೋರ್ ಟೈಮ್

ಯಾಜಕಕಾಂಡ ಹನ್ನೊಂದನೇ ಅಧ್ಯಾಯ ಹತ್ತನೇ ವಚನ ಹಾಗೂ ಎ ಹೆಚ್ ನಲವತ್ತೇಳನೇ ಅಧ್ಯಾಯ ಒಂಬತ್ತನೇ ವಚನ ವೆಲ್ ತ್ರೀ ಟೈಮ್ ಯುವರ್ ತ್ರೀ ಟೈಮ್ ನೂತನ ಒಡಂಬಡಿಕೆಯಲ್ಲಿ ಕೇಸ್ ಚೇತನಯುಕ್ತವಾದ ಅಸ್ತಿತ್ವದ ಜೀವಿ ಎಂಬ ಪದವು ನೇ ಫೇಶ್ ಎಂಬುದಕ್ಕೆ ಸಮವಾಗಿದ್ದು ಇದನ್ನು ಐವತ್ತಾರು ಬಾರಿ ಸೋಲ್ ಎಂಬುದಾಗಿಯೂ ಮತ್ತು ಮೂರು ಬಾರಿ ಮೈಂಡ್ ಎಂಬುದಾಗಿಯೂ ಅಪೋಸ್ಟಲರ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಎರಡನೇ ವಚನ ಹಾಗೂ ಪಿಲಿಪದವರಿಗೆ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಮತ್ತು ಇಬ್ರಿಯಾದವರಿಗೆ ಹನ್ನೆರಡನೇ ಅಧ್ಯಾಯ ಮೂರನೇ ವಚನ ಭಾಷಾಂತರಿಸಲಾಗಿದೆ ಹಿಯಟ್ ಒನ್ ಟೈಮ್ ಲೈಫ್ ಫಾರ್ಟಿ ಒನ್ ಟೈಮ್ಸ್ ಈ ವಿಧವಾದ ರೀತಿಯ ಭಾಷಾಂತರಗಳಲ್ಲಿ ಯಾವುದೇ ಒಂದು ಕೊನೆಯದಕ್ಕಿಂತಲೂ ಹೆಚ್ಚಾಗಿ ಸತ್ಯವನ್ನು ಮಂಕುಗೊಳಿಸಲಾಗಿಲ್ಲ ಲೈಫ್ ಎಂಬುದು ಒಂದು ಸೋಲ್ ಆರ್ ಬಿಂಗ್ ಎಂಬುದು ಮತ್ತೊಂದು ಎಂಬ ಅಭಿಪ್ರಾಯವನ್ನು ನೀಡಲು ಹವಣಿಸುತ್ತಿವೆ ಮತ್ತು ಮನುಷ್ಯನು ತನ್ನ ಜೀವವನ್ನು ಕಳಕೊಂಡರೂ ತನ್ನ ಆತ್ಮವನ್ನು ತನ್ನ ಅಸ್ತಿತ್ವವನ್ನು ಕಳಕೊಳ್ಳಲಾರನು ಎಂಬ ಅಭಿಪ್ರಾಯವನ್ನು ಪೋಷಿಸಲು ಪ್ರಯತ್ನಿಸಲಾಗಿದೆ ಕಳಕೊಂಡವುಗಳು ಕೆಲವೊಂದು ಘಟನೆಯಾಗಿದ್ದು ಇದರಲ್ಲಿ ಕೇಸ್ ಎಂಬ ಪದವನ್ನು ಲೈಫ್ ಎಂಬುದಾಗೂ ತುರ್ಜುಮಯಗೊಳಿಸಲಾಗಿದೆ ಆದರೆ ಇದನ್ನು ಬಿಂಗ್ ಅಥವಾ ಸೋಲ್ ಎಂಬುದಾಗಿ ತುರ್ಜುಮಯಗೊಳಿಸಿದ್ದಾರೆ ಗೊಂದಲ ನಿವಾರಿಸಬಹುದಾಗಿತ್ತು ದೇವರಿ ವಾಕ್ಯವನ್ನು ಆಶೀರ್ವದಿಸಿ